ಎಲ್ಲರಿಗೂ ನಮಸ್ಕಾರ. ಸ್ಟೋರಿ ಬೋರ್ಡ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಸಂಡೇ ಮನೆಯಲ್ಲೇ ಇದ್ದು ಬೋರ್ ಆಗಿದ್ದರಿಂದ ನಮ್ಮ ಮನೆ ಹತ್ತಿರದಲ್ಲೇ ಲೈಟ್ ಹೌಸ್ ಇದೆ ಅಂತ ಹೇಳಿ ಗೊತ್ತಿತ್ತು. ಸೊ ಸುಮಾರು ದಿನದಿಂದ ಹೋಗೋಣ ಅಂತ ಹೇಳಿ ಇವತ್ತು ಬಂದಿದ್ದೀವಿ ನೋಡೋದಕ್ಕಂತ. ಇದೇನಪ್ಪ ಲೈಟ್ ಹೌಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಯಾವುದೋ ಪಾರ್ಕ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಬೇಡಿ. ಸೊ ಲೈಟ್ ಹೌಸ್ ಪಕ್ಕದಲ್ಲೇ ಒಂದು ದೊಡ್ಡದೊಂದು ಪಾರ್ಕ್ ಇತ್ತು. ಅಲ್ಲಿ ಒಂದು ಎಲ್ಲ ನೋಡಿಕೊಂಡು ಒಂದು ವಾಕ್ ಮಾಡಿಬಿಟ್ಟು ಆಮೇಲೆ ಸನ್ಸೆಟ್ ಆಗೋ ಟೈಮ್ಗೆ ಲೈಟ್ ಹೌಸ್ಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಮೌಂಟ್ರಿಲಲ್ಲಿ ಲಶಿನ್ ಅನ್ನೋ ಜಾಗದಲ್ಲಿ ಪಾರ್ಕ್ ಇರೋದು. ಪಾರ್ಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಂದರೆ ತುಂಬ ದೊಡ್ಡ ಪಾರ್ಕು, ಒಂದು ಸೈಡ್ ಫುಲ್ಲು ಲೇಕ್ ಇತ್ತು, ಮತ್ತು ಇನ್ನೊಂದು ಸೈಡು ಫುಲ್ಲು ಸೈಕ್ಲಿಂಗ್ ಮಾಡೋದಕ್ಕೆ, ವಾಕ್ ಮಾಡ್ಕೊಂಡು ಹೋಗೋದಕ್ಕೆ, ಮಕ್ಕಳೆಲ್ಲ ಆಟ ಆಡೋದಕ್ಕಂತೇಳಿ ತುಂಬಾ ಜಾಗ ಇತ್ತು. ಪಾರ್ಕ್ ಇರುತ್ತೆ ಅಂತ ಹೇಳಿ ಗೊತ್ತಾಗಿದ್ದಕ್ಕೆ ಭೂಮಿಗೆ ಸೈಕಲ್ ನಾವು ತೊಗೊಂಡಿದ್ದು ಮನೆಯಿಂದನೇ. ಅವಳು ಸೈಕಲ್ ಓಡಿಸ್ಲಿ ಸ್ವಲ್ಪ, ಅವಳಿಗೂ ಒಂದು ಚೇಂಜಸ್ ಇರುತ್ತೆ ಅಂತ ಹೇಳಿ ಭೂಮಿಯ ಬಾತುಕೋಳಿನೆಲ್ಲ ನೋಡಿಕೊಂಡು ಸೈಕಲ್ ಓಡಿಸ್ಕೊಂಡು ಅವಳು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ಲು. ಇಲ್ಲಿ ವೀಕೆಂಡ್ ಬಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿ ಅವರು ಎಂಜಾಯ್ ಮಾಡೋದಕ್ಕೆ, ಅವರ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕಂತಲೇ ಯೋಚನೆ ಮಾಡ್ತಾರೆ. ಈ ಪಾರ್ಕಲ್ಲಿ ನೋಡಿದಾಗ ನಮಗದು ಗೊತ್ತಾಯಿತು. ತುಂಬ ಜನ ಬಂದಿದ್ದರು. ಅಂದರೆ ಅವರು ಬೆಳಿಗ್ಗೆ ಬಂದುಬಿಡ್ತಾರೆ, ಬೆಳಿಗ್ಗೆ ಬಂದು ಇಲ್ಲೇ ಕುಕ್ ಮಾಡಿ ತಿನ್ನೋರು ಇರ್ತಾರೆ, ಇಲ್ಲ ಮನೆಯಿಂದ ಕುಕ್ ಮಾಡ್ಕೊಂಡು ಬಂದು ಇಲ್ಲಿ ಮಧ್ಯಾಹ್ನ ಲಂಚು ಇಲ್ಲ ಈವ್ನಿಂಗ್ ಡಿನ್ನರು ಆ ಥರ ಎಲ್ಲ ಊಟ ಮಾಡೋರು ತುಂಬ ಜನ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಲೇಡೀಸ್ ಎಲ್ಲ ಯೋಗ ಮಾಡ್ತಾ ಇದ್ದಾರೆ, ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಾಯ್ಸ್ ಎಲ್ಲರೂ ಅವ್ರಿಗಿಷ್ಟ ಇರೋ ಗೇಮ್ಗಳು, ಅವರು ಟೀಮು ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಸೇರಿಕೊಂಡು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಭೂಮಿ ಇದೆಲ್ಲ ಅವಳಿಗೆ ಇದೆಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಎಲ್ಲನೂ ಹೊಸದಾಗಿ ನೋಡಿಕೊಂಡು ಸೈಕಲ್ನೂ ಬಿಡದೆ ಓಡಿಸ್ಕೊಂಡು ಅವಳು ಹೋಗ್ತಾ ಇದ್ದಾಳೆ. ಇದು ನೋಡಿ ಇನ್ಫ್ಲೇಟೆಡ್ ಬೋಟು, ಏರ್ ತುಂಬಿಸ್ಬಿಟ್ಟು ಆ ಬೋಟ್ನ ಲೇಕಲ್ಲೆಲ್ಲ ಓಡಿಸ್ಬಿಟ್ಟು ಮತ್ತೆ ಬಂದು ಆ ಏರೆಲ್ಲ ರಿಮೂವ್ ಮಾಡಿ ಪ್ಯಾಕ್ ಮಾಡಿ ತೊಗೊಂಡು ಹೋಗೋದು. ಸೊ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ನಾವು ಇಲ್ಲಿ ತುಂಬ ನೋಡ್ಬೋದು. ಭೂಮಿ ಸೈಕಲೆಲ್ಲ ಓಡಿಸಿ ಸುಸ್ತಾದ್ಲು. ಅಲ್ಲೆಲ್ಲರೂ ಆಟ ಆಡ್ತಾ ಇದ್ದಿದ್ದು ನೋಡಿಬಿಟ್ಟು ನಾವು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿ ಅಪ್ಪನೂ ಮಗಳು ಇಬ್ಬರು ಆಟ ಆಡ್ತಾ ಇದ್ದಾರೆ. ಈ ಗೇಮ್ ನೋಡಿ, ಈ ಗೇಮ್ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿತ್ತು, ಅಂದರೆ ಒಂಥರ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು, ಅದಕ್ಕೆ ನಾನು ತುಂಬ ಹೊತ್ತದನ್ನು ಹೇಗೆ ಆಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೆ. ಎಲ್ಲರೂ ಗೇಮ್ ಮಾಡ್ತಾ ಇದ್ದಿದ್ದು ಮತ್ತು ಎಂಜಾಯ್ ಮಾಡ್ತಾ ಇದ್ದಿದ್ದು ಎಲ್ಲ ನೋಡಿಕೊಂಡು ನಾವು ಸುಮಾರು ದೂರ ವಾಕ್ ಮಾಡ್ಕೊಂಡು ಬಂದು, ಸೊ ಲೈಟಾಗಿ ನಮಗೂ ಸುಸ್ತಾಯಿತು. ಅದಕ್ಕೆ ಎಲ್ಲಾದರೂ ಕುತ್ಕೊಂಡು ಅಂದರೆ ಲೇಕ್ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಬಂದು ಕುತ್ಕೊಂಡಿದ್ದೀವಿ. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ರಿಲ್ಯಾಕ್ಸ್ ಆದಮೇಲೆ ಲೈಟ್ ಹೌಸ್ ಕಡೆಗೆ ಹೋಗೋಣ, ಇನ್ನೇನು ಸಂಜೆ ಆಗ್ತಾ ಇದೆ, ಸನ್ಸೆಟ್ ಆಗ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಟು. ಪಾರ್ಕಿಂದ ಲೈಟ್ ಹೌಸಿಗೆ ಹೋಗೋಕ್ಕೆ ಒಂದು 5 to 6 minutes ಆಗುತ್ತೆ. ಸೊ ಆ ರೋಡಲ್ಲಿ ನಾವು ಬರ್ತಾ ಆ ರೆಸ್ಟೋರೆಂಟ್ಗಳು, ಆ ರೋಡ್ ಇದ್ದಿದ್ದು ಒಂದು ಸ್ಟೈಲು ಅದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನಮ್ಮದು MG ರೋಡ್ ಥರ ನನಗೊಂದು ಸ್ವಲ್ಪ ಫೀಲ್ ಆಯಿತು. ಫೈನಲಿ ನಾವು ಲೈಟ್ ಹೌಸ್ ಹತ್ರ ಬಂದಿದ್ದೀವಿ. ಅಂದರೆ ಒಂದು ಸುಮಾರು 6:00 ಆಗಿತ್ತು ನಾವು ಬಂದಾಗ, ಬಟ್ ಇನ್ನೂ ಸನ್ಸೆಟ್ ಆಗ್ತಾ ಇರಲಿಲ್ಲ, ಇನ್ನೂ ಬಿಸಿಲಿತ್ತು. ನಾವು ಬಂದಾಗ ತುಂಬ ಜನನೇ ಬಂದು ವ್ಯೂನೆಲ್ಲ ಎಂಜಾಯ್ ಮಾಡ್ತಾ ಇದ್ರು. ಇಲ್ಲೊಂದು ಫ್ಯಾಮಿಲಿ ನೋಡಿ, ಫುಲ್ ಅವ್ರದ್ದೇ ಒಂದು ಸ್ವಂತ ಬೋಟು, ಬಂದುಬಿಟ್ಟು ಲೇಕನ್ನ ಬೋಟಲ್ಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಈ ಥರ ಎಂಜಾಯ್ ಮಾಡ್ತಾಯಿದ್ರೆ, ಕೆಲವೊಬ್ರಿಗೆ ಫಿಶಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂಥವರು ಅಲ್ಲಿ ಬಂದುಬಿಟ್ಟು ಫಿಶ್ ಹಿಡಿತಾ ಇದ್ರು. ಸನ್ಸೆಟ್ ಆಗಕ್ಕೆ ಇನ್ನೂ ಟೈಮ್ ಇದೆ ಅಂತ ಹೇಳಿ ಲೈಟಾಗಿ ಏನಾದರೂ ಕುಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದು ಒಂದು ಚಿಕ್ಕದೊಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಾನೊಂದು ಜ್ಯೂಸ್ ತೊಗೊಂಡೆ. ಭೂಮಿ ಗೊತ್ತಲ್ವ, ಐಸ್ ಕ್ರೀಮ್ ನೋಡಿದ್ರೆ ಇನ್ನು ಅದನ್ನು ಬಿಡಲ್ಲ, ಐಸ್ ಕ್ರೀಮ್ ತೊಗೊಂಡ್ಳು. ನಾನು ಎಲ್ಲಿ ಅವಳ್ದು ಐಸ್ ಕ್ರೀಮಲ್ಲಿ ನಾನು ಶೇರ್ ಕೇಳಿಬಿಡ್ತೀನೋ ಅಂದ್ಬಿಟ್ಟು ನನ್ನಿಂದ ತುಂಬಾ ದೂರ ಅವಳು ಕುತ್ಕೊಂಡ್ಳು. ಆದರೂ ನಾನು ಬಿಡಲಿಲ್ಲ, ಪಕ್ಕದಲ್ಲಿ ಕರೆಸ್ಕೊಂಡು ಸ್ವಲ್ಪ ಲೈಟಾಗಿ ಟೇಸ್ಟ್ ನೋಡಿದೆ ಐಸ್ ಕ್ರೀಮ್ದು.
ಮತ್ತು ಅಲ್ಲಿಂದ ನಾವು ಲೈಟ್ ಹೌಸ್ ಕಡೆಗೆ ಹೋದಾಗ ಫ್ಯಾಮಿಲಿ ಬೋಟಲ್ಲಿ ಫುಲ್ಲು ಆ ಲೇಕ್ನ ಸುತ್ತಾಡಿ ಎಂಜಾಯ್ ಮಾಡಿಕೊಂಡು ಅವ್ರದ್ದೇ ಓನ್ ಬೋಟ್ ಇದು. ಸೊ ಅವ್ರು ಅದನ್ನು ಮತ್ತೆ ಆ ನೀರಿಂದ ಆಚೆ ತೆಗೆದು ಅವ್ರದ್ದು ಕಾರ್ಗೆ ಕನೆಕ್ಟ್ ಮಾಡಿಕೊಂಡು ಅವ್ರು ಅದನ್ನು ತೊಗೊಂಡು ಹೋಗ್ತಾಯಿದ್ರು. ನೈಟ್ ಒಂದು 7:30 ಟೈಮ್ ಆಗ್ತಾಯಿದೆ. ಇಲ್ಲೆಲ್ಲ ಇವಾಗ ಸಮ್ಮರ್ ಟೈಮಲ್ಲಿ ಸನ್ಸೆಟ್ ಆಗೋದು ಒಂದು 8:00-8:30 ಮೇಲೇ. ಸೊ ಆಲ್ಮೋಸ್ಟ್ ಒಂದು 8:00 ಅಷ್ಟೊತ್ತಿಗೆ ಸನ್ಸೆಟ್ ಆಗ್ತಾಯಿತ್ತು. ಅಲ್ಲಿಂದ ವ್ಯೂ, ಸನ್ಸೆಟ್ ವ್ಯೂ ನೋಡೋಕ್ಕೇ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ನಾವು ಡೈರೆಕ್ಟಾಗಿ ನೋಡುವಾಗ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲೊಂದು ಗ್ರೂಪು, ಫ್ರೆಂಡ್ಸ್ ಗ್ರೂಪ್ ಅನಿಸುತ್ತೆ. ಒಂದು ದೊಡ್ಡ ಬೋಟಲ್ಲಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆ ಲೇಕ್ನೆಲ್ಲ ಸುತ್ತಾಡಿಕೊಂಡು ಮತ್ತೆ ಅಲ್ಲಿ ನೈಟು ಬಂದು ನಿಲ್ಲಿಸ್ಬಿಟ್ಟು, ಒಂದು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲೇ ಸಾಂಗ್ಸು ಮತ್ತು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಇದೆಲ್ಲ ನೋಡಿದ್ರೆ ಒಬ್ಬೊಬ್ಬರು ಒಂದೊಂದು ಲೈಫ್ನ ಯಾವ ರೀತಿ ಅವರು ಅದನ್ನು ತಗೊಂಡು ಎಂಜಾಯ್ ಮಾಡ್ತಾರೆ ಅಲ್ವಾ ಅಂತ ಅನಿಸುತ್ತೆ. ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.